ಓಪನ್ ಮಾಡ್ತಿದ್ದಂಗೆ ಫಿಸ್ ಸಾಕಾದಾಗಿ ಬರ್ತಿದೆ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತೊಂದು ಸ್ಪೆಷಲ್ ವಿಡಿಯೋದಲ್ಲಿ ಒಂದು ಪ್ರೀಮಿಯಮ್ ಬಿಯರ್ ಅಂತ ಹೇಳಲ್ಲ, ಒಂದು ಲೋಕಲ್ ಬಿಯರ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಇದರ ಪ್ರೈಸ್ ನೋಡಿ ಇದನ್ನು ಲೋಕಲ್ ಬಿಯರ್ ಅಂತ ಹೇಳ್ತಾರೆ. ಈ ರಾಯಲ್ ಚಾಲೆಂಜ್ ಅಂತದ್ದು ನೀವೆಲ್ಲ ಕೇಳಿರ್ತೀರ, ಅದು ಬರೀ ವಿಸ್ಕಿಗಾಯಿತು. ರಾಯಲ್ ಚಾಲೆಂಜಲ್ಲಿ ಬಿಯರ್ ಕೂಡ ಇದೆಯಪ್ಪ. ಸೊ ಅದೇ ಇದು. ಸೊ ರಾಯಲ್ ಚಾಲೆಂಜ್ ಬಿಯರು ಹೊಸದಾಗಿ ಮಾರ್ಕೆಟಿಗೆ ಬಂದಿದೆ. ಹಾಗೆ ಇದು ಒಂದು ನೇರ ಕಾಂಪಿಟೇಷನ್ನು ಪವರ್ಕುಲ್ ಬಿಯರಿಗೆ. ಹಾಗಿದ್ದರೆ ಇದರ ಟೇಸ್ಟ್ ಹೇಗಿದೆ? ಇದು ನಿಜವಾಗ್ಲೂ ಚೆನ್ನಾಗಿದೆಯಾ? ಹಾಗೆ ಇದರ ಪ್ರೈಸ್ ಎಷ್ಟು ಅಂತ ನೀವು ತಿಳ್ಕೋಬೇಕಲ್ಲ. ಬನ್ನಿ, ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಾರ್ಕೆಟಲ್ಲಿ ಒಂದು ಬಿಯರ್ ಕಮ್ಮಿಗೆ ಬಿಟ್ಟರೆ ಇನ್ನೊಂದು ಬಿಯರು ಅದಕ್ಕೆ ಕಾಂಪಿಟೇಟರ್ ಆಗಿ ಬಿಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ಪವರ್ ಕೂಲು ಫಸ್ಟು ಲಾಂಚ್ ಆಯಿತು. ಈ ಲಾಂಚ್ ಆದಾಗ ಜನ ಎದ್ದು ಬಿದ್ದು ಕಡಿಮೆಗೆ ಸಿಕ್ತು ಅಂತ ತೊಗೊಂಡ್ರು. ಸೊ ಅದಾದಮೇಲೆ ಅದರಲ್ಲಿ ಸೈಡ್ ಎಫೆಕ್ಟ್ಸು ಎಲ್ಲ ಹೇಳ್ತಾ ಹೋಗೋಕ್ಕೆ ಶುರು ಮಾಡಿದ್ರು. ಈ ಬಿಯರ್ನು ಎದ್ದು ಬಿದ್ದು ತೊಗೊಳಕ್ಕೆ ಹೋಗ್ಬಿಡಿ, ನನ್ನ ರಿವ್ಯೂ ನೋಡಿ ಆಮೇಲೆ ತೊಗೊಳ್ಳಿ. ಸೊ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳ್ತೀನಿ, ಅದಾದಮೇಲೆ ನೀವು ಕನ್ಸಿಡರ್ ಮಾಡಿ, ಆಯಿತಾ? ಹಾಗೆ ಇದರಲ್ಲಿ ಏನಪ್ಪ ವಿಶೇಷ ಅಂದರೆ ಏನು ಅಂಥದ್ದಿಲ್ಲ. ಇದರಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಹೇಗಪ್ಪ ಬಿಯರ್ ಕೊಡ್ತಾರೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ತುಂಬ ಜನ ಈ ಬಿಯರ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ, ಸೊ ಅವರು ಈ ಬಿಯರ್ಗಳನ್ನ ತೊಗೊಂಡು ಕುಡಿತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ನಮ್ಮ ದೇಶದಲ್ಲಿ ಪಾವರ್ಟಿ ಲೈನಲ್ಲಿ ಇರೋರು ಈ ಬಿಯರ್ನ ಚೂಸ್ ಮಾಡ್ಕೋತಾರೆ. ಸೊ ತುಂಬ ದುಡ್ಡಿರೋರು ಇನ್ನೂ ಒಳ್ಳೊಳ್ಳೆ ಬಿಯರ್ಗಳನ್ನ ಚೂಸ್ ಮಾಡ್ಕೋತಾರೆ ಫ್ರೆಂಡ್ಸ್. ಹಾಗೆ ಕಿಂಗ್ ಫಿಶರ್ ಅನ್ನೋ ಬಿಯರು ತುಂಬಾ ಫೇಮಸ್ ಆಗಿದ್ದು ಇದೇ ರೀಸನ್ಗೆ. ಜನಕ್ಕೆ ಯಾವ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅದನ್ನು ಜಾಸ್ತಿ ತೊಗೋತಾರೆ ಅಂತ ಕಂಡಿಡ್ಕೊಂಡ್ರು. ಸೊ ಹಾಗಾಗಿ ಆದಷ್ಟು ಕಡಿಮೆ ಬೆಲೆಗೆ ಅವರ ಪ್ರಾಡಕ್ಟ್ಸ್ನ ಮಾರೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇಂಡಿಯಾದಲ್ಲಿ ನಂಬರ್ ಒನ್ ಪೊಸಿಷನ್ ತೊಗೊಳ್ತು. ಹಾಗೆ ಇವತ್ತಿಗೂ ಕೂಡ ಲೀಡಿಂಗ್ ಸೆಲ್ಲಿಂಗಲ್ಲಿ ಕಿಂಗ್ ಫಿಶರ್ ಒನ್ ಆಫ್ ದಿ ಬ್ರ್ಯಾಂಡ್ ಅಂತ ಹೇಳ್ಬೋದು. ನೀವು ಯಾವುದೇ ಎಮ್ ಆರ್ ಪಿಗೆ ಹೋಗಿ ಇಲ್ಲಿ ಕಿಂಗ್ ಫಿಶರ್ ಬಿಯರ್ ಸಿಗಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಎಮ್ ಆರ್ ಪಿನಲ್ಲೂ ಕಿಂಗ್ ಫಿಶರ್ ಅನ್ನೋ ಬ್ರ್ಯಾಂಡ್ ಇದ್ದೇ ಇರುತ್ತೆ. ಬೇರೆ ಯಾವ ಬ್ರ್ಯಾಂಡ್ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಕಿಂಗ್ ಫಿಶರ್ ಅಂತೂ ಇದ್ದೇ ಇರುತ್ತೆ. ಸೊ ಹಾಗೆ ಅವರ ಕಾಂಪಿಟೇಷನ್ ಲಿಸ್ಟಿಗೆ ಹೊಸದಾಗೆ ಪವರ್ಕುಲ್ ಬಂತು. ಸೊ ಅದನ್ನು ಬೀಟ್ ಮಾಡೋಣ ಅಂಥೇಳಿ ಬುಲೆಟ್ ಅಂತ ಬಿಯರ್ ಬಿಟ್ಟರು. ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡೇ ಇದ್ರಿ ಬುಲೆಟ್ ಬಿಯರ್ ರಿವ್ಯೂ. ಅದು ಒಂದು ಓಕೆ ಬಿಯರ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಒಂದು ಡೀಸೆಂಟ್ ಬಿಯರು, ನಿಮ್ಮ ಬಡ್ಜೆಟಿಗೆ ಸೆಟ್ ಆಗೋ ಥರ ಒಂದು ಬಿಯರು. ಹಾಗೆ ನೀವು ಪಾರ್ಟಿ ಗೀಟಿ ಅರೇಂಜ್ ಮಾಡ್ತಿದ್ದೀರಾ ಹಳ್ಳಿಗಳಲ್ಲಿ, ಈ ಬಾಡೂಟ ಕಾರ್ಯಕ್ರಮ ಅದು ಇದು ಎಲ್ಲ ಇರುತ್ತಲ್ಲ, ಆವಾಗ ನೀವು ಈ ಬಿಯರ್ನ ತೊಗೋಬೋದು. ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ಬರೀ 100 ರೂಪಾಯಿಯಲ್ಲಿ ನೀವು ಬಿಯರ್ನ ತೊಗೋಬೋದು. ಹೋಲ್ಸೇಲಲ್ಲಿ ತೊಗೊಂಡ್ರೆ ಒಂದು 80 ರೂಪಾಯಿಗೆ ಹಾಕ್ಕೊಡ್ಬೋದೇನೋ. ಸೊ ಹಾಗೆ ಒಂದು 10-15 ಕೇಸ್ ತೊಗೊಬಿಟ್ರೆ ಆರಾಮ್ಸೆ ನೀವು ದುಡ್ಡು ಉಳಿಯುತ್ತೆ. ಬೇರೆ ಬಿಯರ್ಗಳೆಲ್ಲ ಆಲ್ಮೋಸ್ಟು 150-200 ರೂಪಾಯಿವರೆಗೂ ರೀಚ್ ಆಗಿಬಿಟ್ಟಿದೆ. ಸೊ ಈ ಥರ ಬಿಯರ್ ಕಾಂಪಿಟೇಷನ್ಗಳಲ್ಲಿ ಈ ಚೀಪ್ ಬಿಯರು ಇಲ್ಲಿ ವರ್ಕೌಟ್ ಆಗುತ್ತೆ. ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಟೇಸ್ಟಿಂಗಲ್ಲಿ ನೋಡೋಣ, ಈ ರಾಯಲ್ ಚಾಲೆಂಜ್ ಬಿಯರ್ ಟೇಸ್ಟ್ ಹೇಗಿದೆ ಅಂತ. ಹಾಗೆ ಫ್ರೆಂಡ್ಸ್, ನೀವು ಬಾಟಲ್ನ ನೀವು ನೋಡ್ಬೋದು, ರಾಯಲ್ ಚಾಲೆಂಜ್ ಸ್ಟ್ರಾಂಗ್ ಬಿಯರ್ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಪ್ರೀಮಿಯಂ ಬಿಯರ್ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ, ಸ್ಮೂತ್ ಆ್ಯಂಡ್ ಸ್ಟ್ರಾಂಗು. ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ 8%. ಇದರ ಪ್ರೈಸಿಂಗು 100 ರೂಪಾಯಿ ಆಗುತ್ತೆ, ಸೇಮ್ ಬುಲೆಟ್ಟು ಪವರ್ ಕೂಲು. ಸೊ ಇದು ಕೂಡ ಅಷ್ಟೇ 100 ರೂಪಾಯಿ ಆಗುತ್ತೆ. ಹಾಗೆ ಇದರಲ್ಲಿ ಯಾವ್ಯಾವ್ದಪ್ಪ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದಾರೆ ನಾವು ನೋಡಬೇಕಲ್ಲ. ಹಾಗೆ ಇದರಲ್ಲಿ ವಾಟರು, ಮಾಲ್ಟೆಡ್ ಬಾರ್ಲಿ, ರೈಸು, ಮೇಜು, ಶುಗರು, ಹಾಪ್ಸು, CO2, ಇಥನಾಲ್, ಆಲ್ಕೋಹಾಲು ಜನರೇಟೆಡ್ ಇನ್ ಪ್ರೊಸೆಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದರಲ್ಲೂ ಶುಗರ್ ಹಾಕ್ಬಿಟ್ಟಿದ್ದಾರೆ, ನಾನೇನು ಮಾಡೋಕ್ಕಾಗಲ್ಲ. ಸೊ ಕಡಿಮೆ ಬೆಲೆ ಬಿಯರ್ಗಳಲ್ಲಿ ಯಾಕೆ ಶುಗರ್ ಆ್ಯಡ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಾಗಿ ನೀವು ಬೇರೆ ಬಿಯರ್ಗಳಲ್ಲಿ ನೋಡಿ ಈ ಶುಗರು ಆ್ಯಡ್ ಮಾಡೋದಿಲ್ಲ, ಇದರಲ್ಲಿ ಯಾಕೆ ಆ್ಯಡ್ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ಟೇಸ್ಟಿಗಿರಬೇಕಷ್ಟೇ. ಓಪನ್ ಮಾಡ್ತಿದ್ದಂಗೆ ಫಿಸ್ ಸಾಕಾದಾಗಿ ಬರ್ತಿದೆ. ಓ, ಫ್ರಾತ್ ಅಂತೂ ಸಾಕಾದಾಗಿ ಬರ್ತಾಯಿದೆ ಫ್ರೆಂಡ್ಸ್. ನೀವು ನೋಡ್ಬೋದು ಫ್ರಾತ್ ಅಂತೂ ಸಾಕಾದಾಗಿ ಬಂದಿದೆ. ಹಾಗೆ ಬಿಯರು ಪೇಲ್ ಎಲ್ಲೋಯಿಶ್ ಕಲರ್ ಇದೆ, ಡಿಫ್ರೆಂಟಾಗಿ ಅನ್ನಿಸ್ತಿದೆ. ಒಂಥರ ಗೋಲ್ಡನ್ ಬಿಯರ್ ಅಂತಾರಲ್ಲ ಆ ಥರ ಅನ್ನಿಸ್ತಿದೆ. ಸ್ಮೆಲ್ ಮಾಡಿ ನೋಡೋಣ ಹೇಗಿದೆ ಅಂತ.
ಸ್ಮೆಲ್ ಮಾಡಿದಾಗ ನಿಮಗೆ ಆ ವೀಟ್ ಫ್ಲೇವರ್ ಸ್ಮೆಲ್ ಬರ್ತಾ ಇದೆ, ಅಂದರೆ ಈ ಹಾಪಿ ನೋಟ್ಸ್ ಅಂತಾರಲ್ಲ ಅದೇ ಥರ ಇದೆ ಸ್ಮೆಲ್ಲು. ಬನ್ನಿ ಟೇಸ್ಟ್ ಮಾಡಿ ನೋಡ್ಬಿಡೋಣ ಹೇಗಿದೆ ಅಂತ. ಫ್ರೆಂಡ್ ಟೇಸ್ಟ್ ಮಾಡಿದಾಗ ನಿಮಗೆ ಆ ಕಹಿ ಟೇಸ್ಟು ಹಾಗೆ ಬಾಯಿ ಕೊಡುತ್ತೆ. ಸೊ ತುಂಬಾ ಫೀಸಿಬಲ್ ಇಲ್ಲ. ಫ್ರೆಂಡ್ಸ್ ಹೋಗ್ತಾ ಹೋಗ್ತಾ ನಿಮಗೆ ಆ ಈಸ್ಟ್ ಫ್ಲೇವರ್ ಕೂಡ ಸಿಗ್ತಾ ಇದೆ. ನಿಮಗೆ ಯಾವುದೇ ಥರ ಸ್ವೀಟ್ನೆಸ್ ಅನ್ನಿಸ್ತಿಲ್ಲ, ಸ್ವಲ್ಪ ಕಹಿ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಬೇರೆ ಬಿಯರ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬಿಟರ್ನೆಸ್ ಸ್ವಲ್ಪ ಜಾಸ್ತಿನೇ ಇದೆ. ಅಷ್ಟೊಂದು ಚೆನ್ನಾಗಿಲ್ಲ ಬಿಯರು, ಸ್ಮೆಲ್ ಅಂತೂ ತುಂಬಾ ಬರುತ್ತೆ. ಸೊ ಕುಡಿಬೇಕಾದ್ರೆ ನೋಡ್ಕೊಂಡು ಕುಡೀರಿ. ನನಗೇನೋ ಇಷ್ಟ ಆಗಿಲ್ಲಪ್ಪ ಬಿಯರು. ಸೊ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏ 100 ರೂಪಾಯಿ ಇನ್ನೆಂತ ಬಿಯರ್ ಕೊಡ್ತಾರೆ ಗುರು ಅಂತೆಲ್ಲ ಕಮೆಂಟ್ ಹಾಕ್ಬಿಡಿ. ಸೊ ನಾನು ನಿಮ್ಗೆ ಒಳ್ಳೇದಕ್ಕೆ ಹೇಳೋದು, ಬಿಯರ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಮಕ್ಕೊಡ್ದಂಗೆ ಹೇಳ್ತೀನಿ. ನೀವು ಎಲ್ಲ ಅನ್ಕೋಬೋದು 100 ರೂಪಾಯಿಗೆ ಇನ್ನೆಂತ ಬಿಯರ್ ಸಿಗುತ್ತೆ ಅಂತ. 100 ರೂಪಾಯಿ ಒಳ್ಳೊಳ್ಳೆ ಬಿಯರ್ ಸಿಗುತ್ತೆ, ಯಾಕೆ ಸಿಗೋದಿಲ್ಲ, ನೀವು ಹುಡುಕಿ ತೊಗೋಬೇಕಷ್ಟೇ. ಯು ಬಿ ಎಕ್ಸ್ಪೋರ್ಟ್ ಅಂತ ಬಿಯರ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಅದೊಂದು 10 ರೂಪಾಯಿ ಜಾಸ್ತಿ ಇರ್ಬೋದು ಅಷ್ಟೇ, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅದೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಒಂದು ಓಕೆ ಬಿಯರು, ತುಂಬಾ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಯಾಕೆಂದರೆ ಇದರಲ್ಲಿ ಸ್ವಲ್ಪ ಕಹಿ ಜಾಸ್ತಿ ಇದೆ, ಮತ್ತು ಕುಡಿಬೇಕಾದ್ರೆ ನಿಮಗೆ ಅಷ್ಟೊಂದು ಫೀಸಿಬಲ್ ಇರಲ್ಲ. ಮೌತ್ ಫೀಲ್ ಟೇಸ್ಟ್ ಅಂತ ಬರುತ್ತೆ, ಅದೆಲ್ಲ ಏನೂ ಇಲ್ಲ ಈ ಬಿಯರಲ್ಲಿ. ಒಂದು ಸಾದಾ ಬಿಯರಪ್ಪ 100 ರೂಪಾಯಿಗೆ ಕುಡಿಬೇಕು ಅಂತ ಕುಡಿಯೋರು ಇರ್ತಾರಲ್ಲ, ಅವರಿಗೆ ಈ ಬಿಯರು ಕರೆಕ್ಟಾಗಿದೆ. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗನ್ನಿಸ್ತು ರಾಯಲ್ ಚ್ಯಾಲೆಂಜ್ ಬಿಯರು. ಇದು ಒಂದು ಸ್ಟ್ರಾಂಗ್ ಬಿಯರ್ ಆಗಿದ್ರೂ ಇದರ ಟೇಸ್ಟು ಅಷ್ಟೊಂದು ಫೀಸಿಬಲ್ ಇರಲಿಲ್ಲ. ಸೊ ಓಕೆ ಅಂತ ಹೇಳ್ಬೋದು. ನೀವು ತೊಗೊಳ್ಳಿ ಬಿಯರು, ಒಳ್ಳೆ ಬಿಯರೇ ತೊಗೊಂಡು ಕುಡೀರಿ. ಯಾಕೆ ಕಡಿಮೆ ಬೆಲೆ ಅಂತ ನಿಮ್ಮ ಹೆಲ್ತ್ ಹಾಳು ಮಾಡ್ಕೊಳ್ಳೋ ಬಿಯರ್ ತೊಗೋತೀರಾ ಅಲ್ವಾ, ಏನಂತೀರಾ? ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ, ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?